ಗಂಜಾಂನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನವಾಗಿದೆ. ಬೇರೆಡೆ ಕದ್ದಿದ್ದ ಬೈಕ್ ನಿಲ್ಲಿಸಿ ಮನೆ ಮುಂದೆ ಇದ್ದ ಬೈಕ್ ಕಳ್ಳತನ ಮಾಡಲಾಗಿರುವಂಥದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಕಳ್ಳನ ಕೈಚಳಕ ಇದು. ಜಗದೀಶ್ ಎಂಬ ಯುವಕನಿಗೆ ಸೇರಿದ ಬೈಕ್ ಕದ್ದ ಐನಾತಿ ಕಳ್ಳ ಮನೆ ಮುಂದೆ ತನ್ನ ಬೈಕ್ ಬದಲಿಗೆ ಬೇರೆ ಬೈಕ್ ಕಂಡು ಕಂಗಾಲಾಗಿದ್ದಾರೆ. ಬೈಕ್ ಕಳ್ಳತನದ ಬಗ್ಗೆ ಪೊಲೀಸರಿಗೆ ಯುವಕ ಜಗದೀಶ್ ಅವರು ದೂರನ್ನು ಕೊಟ್ಟಿದ್ದಾರೆ. ಮನೆ ಮುಂದೆ ಇದ್ದ ಬೇರೊಂದು ಬೈಕ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ವಿಚಾರಣೆ ವೇಳೆ ಅದು ಕಳ್ಳತನದ ಬೈಕ್ ಅಂತೇಳಿ ತಿಳಿದು ಶಾಕ್ ಆಗಿದೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಎಸ್ ಗಂಜಾಂನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಲಾಗಿದೆ. ಬೇರೆಡೆ ಕದ್ದಂಥ ಬೈಕನ್ನು ನಿಲ್ಲಿಸಿ ಮನೆ ಮುಂದೆ ಇದ್ದಂಥ ಬೈಕನ್ನು ಕಳ್ಳತನ ಮಾಡಲಾಗಿರುವಂಥದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಕಳ್ಳ ತನ್ನ ಕೈ ಚಳಕವನ್ನು ತೋರಿಸಿದ್ದಾನೆ. ಜಗದೀಶ್ ಎಂಬ ಯುವಕನಿಗೆ ಸೇರಿದಂಥ ಬೈಕನ್ನು ಐನಾತಿ ಕಳ್ಳ ಕದ್ದಿದ್ದಾನೆ. ಮನೆ ಮುಂದೆ ತನ್ನ ಬೈಕ್ ಬದಲಿಗೆ ಬೇರೆ ಬೈಕನ್ನು ಕಂಡು ಜಗದೀಶ್ ಕಂಗಾಲಾಗ್ತಾರೆ. ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಮನೆ ಮುಂದೆ ಇದ್ದ ಬೇರೊಂದು ಬೈಕ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗುತ್ತೆ. ವಿಚಾರಣೆ ವೇಳೆ ಅದು ಕಳ್ಳತನದ ಬೈಕ್ ಅಂತೇಳಿ ತಿಳಿದು ಶಾಕ್ ಆಗುತ್ತಾರೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ. ಬೆಳಗಿನ ಮಾಮೂಲಿ ನೈಟ್ ಎಲ್ಲ ಗಾಡಿ ನಿಲ್ಸ್ಬಿಟ್ಟು ಮುಲ್ಗಿದ್ದಾವ ಮನೇಲಿ. ಮುಲ್ಗಿರ್ಬೇಕಾದ್ರೆ ಗಾಡಿ ಏನ್ ಮಾಡಾರ, ಮೈಸೂರಲ್ಲಿ ಒಂದು ಕಳ್ತಾನ ಗಾಡಿ ಎತ್ಕೊ ಬಂದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಖಾಲಿ ಆಗೈತೆ ಗಾಡಿ. ಅದಾದ್ಮೇಲೆ ಈ ಗಾಡಿ ನಮ್ಮ ಮನೆ ಮುಂದೆ ನಿಲ್ಸ್ಬಿಟ್ಟು ಆ ಗಾಡಿನ ನನ್ ಗಾಡಿ ಎತ್ಕೊ ಹೋಗವ್ರೆ. ಈಗ ಪೊಲೀಸ್ ಅವ್ರು ಬಂದ್ರು, ಆ ಗಾಡಿ ಎತ್ಕೊ ಹೋಗವ್ರೆ. ಈಗ ನನ್ ಗಾಡಿನೂ ಇಲ್ಲ, ಏನೂ ಇಲ್ಲ. ಏನ್ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ಯಾ? ಇನ್ನು ಕಂಪ್ಲೇಂಟ್ ತಗೊಂಡಿಲ್ಲ ಅಣ್ಣ, ಹುಡುಕ್ತೀನಿ ಹುಡುಕ್ತೀನಿ ಅಂತ ಹೇಳವ್ರೆ ಪೊಲೀಸ್ ಅವರು. ಈಗ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಗಾಡಿ ಕೀ ಹಾಕಿರ್ಲಿಲ್ವಾ? ಕೀ ಎಲ್ಲ ಲಾಕ್ ಮಾಡಿದ್ದೆ ಅಣ್ಣ, ಲಾಕ್ ಎಲ್ಲ ಮುರ್ಕೊಂಡು ತಗೋವ್ರೆ. ಅವ್ರ ಅಪ್ಪಾಜಿ ಗಾಡಿನೂ ಅಷ್ಟೇ, ಲಾಕ್ ಎಲ್ಲ ಮುರ್ಕೊಂಡು ತಂದಿಸಿದ್ರು ಗಾಡಿ ತಂದಿಸ್. ಅವ್ರ ಪೊಲೀಸರಿಗೆ ಎಲ್ಲ ಕೊಟ್ಟಿದ್ದೀವಿ ಅವ್ರ ಗಾಡಿನ.